ನಮ್ಮ ಬೆಂಗಳೂರಿಗೆ ಸ್ವಾಗತ ನಾನು ಸೌಮ್ಯ ಮಳಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತೆರಳುತ್ತಾ ಇದ್ದ ರಸ್ತೆಯುದ್ದಕ್ಕೂ ಪೊಲೀಸ್ ಸರ್ಪಗಾವಲು ಹೆಜ್ಜೆ ಹೆಜ್ಜೆಗೂ ಖಾಕಿ ಕಟ್ಟೆಚ್ಚರ ವಹಿಸಿತ್ತು ಅಪ್ಪಿ ತಪ್ಪಿಯೂ ಯಾರು ಅಡ್ಡ ಬರೋ ಹಾಗಿಲ್ಲ ಆದರೆ ಬೈಕ್ ಸವಾರನೊಬ್ಬ ಅಡ್ಡ ಬಂದೇ ಬಿಟ್ಟ ಆತಂಕ ಸೃಷ್ಟಿಸ್ತ ಬಳಿಕ ಏನಾಯ್ತು ನೋಡಿ ಈ ಸಿಸಿಟಿವಿ ದೃಶ್ಯವನ್ನ ಒಮ್ಮೆ ನೋಡಿ ರಸ್ತೆಯುದ್ದಕ್ಕೂ ಪೊಲೀಸರೇ ತುಂಬಿದ್ರು ಒಂದೇ ಒಂದು ವಾಹನ ಕೂಡ ಹೋಗದಂತೆ ಕಾಯ್ತಾ ಇದ್ದರು ಆದರೆ ಇದ್ದಕ್ಕಿದ್ದಂತೆ ಎಲ್ಲರಲ್ಲೂ ಗಾಬರಿ ಹುಟ್ಟಿಸಿದ್ದು ಅಮಿತ್ ಶಾ ಕಾನ್ವೆ ಜೊತೆಗೆ ಬಂದ ಬೈಕ್ ಸವಾರ ಅಮಿತ್ ಶಾ ಭದ್ರತೆಯಲ್ಲಿ ಬೆಂಗಳೂರು ಪೊಲೀಸರ ವೈಫಲ್ಯ ಕಾನ್ವೆ ವಾಹನಕ್ಕೆ ಅಡ್ಡಲಾಗಿ ನುಗ್ಗಿದ ಬೈಕ್ ಸವಾರರ ಮೇಲೆ ಕೇಸ್ ಮೊನ್ನೆ ದಾವಣಗೆರೆಯಲ್ಲಿ ಪ್ರಧಾನಿ ರೋಡ್ ಶೋ ವೇಳೆ ಯುವಕನೊಬ್ಬ ಅಡ್ಡ ಓಡಿ ಬಂದಿದ್ದ ಕೂಡಲೇ ಅಲೋಕ್ ಕುಮಾರ್ ಹಾಗೂ ಎಸ್ಪಿಜಿ ಹಿಡಿದುಕೊಂಡಿದ್ದರು ನಿನ್ನೆ ರಾತ್ರಿ ಅಮಿತ್ ಶಾ ದೆಹಲಿ ಕಡೆಗೆ ಹೋಗುವಾಗಲೂ ಕೂಡ ಭದ್ರತಾ ವೈಫಲ್ಯ ಎದುರಾಗಿದೆ ನಿನ್ನೆ ಹಲವಾರು ಕಾರ್ಯಕ್ರಮಗಳಿಗೆ ಬೆಂಗಳೂರಿಗೆ ಆಗಮಿಸಿದ್ದಂತ ಅಮಿತ್ ಶಾ ರಾತ್ರಿ 10:30 ರ ಸುಮಾರಿಗೆ ದೆಹಲಿಗೆ ಹೋಗ್ತಾ ಇದ್ದರು ತಾಜ್ ವೆಸ್ಟ್ ಎಂಡ್ ಹೋಟೆಲ್ ನಿಂದ ಎಚ್ಎಲ್ ವಿಮಾನ ನಿಲ್ದಾಣಕ್ಕೆ ತೆರಳ್ತಾ ಇದ್ದರು ಈ ಮಧ್ಯೆ ನಗರದ ಕಬ್ಬನ್ ರಸ್ತೆ ಬಳಿ ಸುಜುಕಿ ಆಕ್ಸಿಸ್ ಬೈಕ್ನಲ್ಲಿ ಬಂದಂತ ಇಮ್ರಾನ್ ಮತ್ತು ಜಿಬ್ರಾನ್ ಎಂಬ ಬೈಕ್ ಸವಾರರು ಪೊಲೀಸರನ್ನ ಲೆಕ್ಕಿಸದೆ ಅಮಿತ್ ಶಾ ಕಾನ್ವೆ ವಾಹನಕ್ಕೆ ಅಡ್ಡ ಬಂದಿದ್ರು ಮಣಿಪಾಲ್ ಸೆಂಟರ್ ಸಿಗ್ನಲ್ ತನಕ ಕಾನ್ವೆ ಜೊತೆಯಲ್ಲೇ ತೆರಳಿದ್ರು ಅಮಿತ್ ಶಾ ಮತ್ತು ಬೆಂಗಾವಲು ವಾಹನ ಬಲಕ್ಕೆ ತಿರುವು ಪಡೆದರೆ ಬೈಕ್ ಸವಾರರಿಬ್ಬರು ಎಡಕ್ಕೆ ತಿರುವನ್ನ ಪಡೆದಿದ್ರು ಕಾನ್ವೆ ಮೂವ್ ಆಗ್ತಾ ಇರಬೇಕಾದ್ರೆ ಎಡಗಡೆಯಿಂದ ಸಫಿನಾ ಪ್ಲಾಜಾ ಕಡೆ ಒನ್ ವೇ ಕಡೆಯಿಂದ ಇಬ್ಬರು ಕಾಲೇಜ್ ಹುಡುಗರು ಅಲ್ಲಿ ತಮ್ಮ ಬೈಕನ್ನು ನುಗ್ಗಿಸ್ಕೊಂಡು ಕಾನ್ವೆ ಹತ್ತಿರ ಬಂದಿರ್ತಾರೆ ತಮ್ಮ ವಶಕ್ಕೆ ಪಡಿಸ್ಕೊಂಡು ಅಲ್ಲಿ ಆ ಸಂದರ್ಭದಲ್ಲಿ ಇದ್ದಂಥ ಬೈಕನ್ನು ತಮ್ಮ ವಶಕ್ಕೆ ಪಡಿಸ್ಕೊಂಡಿದ್ದಾರೆ ಪೊಲೀಸರು ತಕ್ಷಣಕ್ಕೆ ಅಲರ್ಟ್ ಆದರು ಇಬ್ಬರನ್ನು ಕೂಡ ಹಿಡಿದುಕೊಳ್ಳಿಕ್ಕೆ ಮುಂದಾದಂತ ಕೂಡಲೇ ಬೈಕ್ನಲ್ಲಿ ಓರ್ವ ಯುವಕ ಓಡಿ ಹೋದ್ರೆ ಎಂಬದಿ ಸವಾರನನ್ನ ಕಾಕಿ ಲಾಕ್ ಮಾಡಿತ್ತು ಭಾರತೀನಗರ ಮತ್ತು ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸರು ಕಾರ್ಯಾಚರಣೆಯನ್ನು ನಡೆಸಿ ಬೈಕ್ ಸವಾರರನ್ನ ಪೊಲೀಸರು ವಶಕ್ಕೆ ಪಡೆದು ಎಫ್ಐಆರ್ ದಾಖಲಿಸಿದ್ದಾರೆ ಇಮ್ರಾನ್ ಹಾಗೂ ಜಿಬ್ರಾನ್ ನೀಲಸಂದ್ರ ನಿವಾಸಿಗಳಾಗಿದ್ದು ಆರ್ಟಿನಗರ ಖಾಸಗಿ ಕಾಲೇಜಿನ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳು ರಾತ್ರಿ ವೇಳೆ ಬೈಕ್ ಒಂದನ್ನ ಫ್ರೇಸರ್ ಟೌನ್ನಲ್ಲಿ ರಿಪೇರಿಗೆ ಬಿಟ್ಟು ವಾಪಸ್ ಮನೆಗೆ ತೆರಳುವಾಗ ಒನ್ವೇನಲ್ಲಿ ಬಂದಿದ್ದಾರೆ ಆದರೆ ಅಮಿತ್ ಶಾ ತೆರಳ್ತಾ ಇರುವಂತ ಮಾಹಿತಿ ಗೊತ್ತಿರಲಿಲ್ಲ ಎನ್ನಲಾಗಿದೆ ಭದ್ರತಾ ವೈಫಲ್ಯ ಒಂದ್ ಮಟ್ಟಿಗೆ ಹೇಳೋದಾದ್ರೆ ಹೌದು ಆದರೆ ಈ ವ್ಯಕ್ತಿಗಳಿಗೆ ಅಲ್ಲಿ ಕಾನ್ವಯ್ ಮೂವ್ ಆಗ್ತಾ ಇರೋದು ಗೊತ್ತಿರಲಿಲ್ಲ ಗಾಯ ಮಾಡಿ ಮುಂದೆ ಹೋಗಿದ್ದಾರೆ ಸೊ ಹಾಗಾಗಿ ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ತಾ ಇದ್ದೀವಿ ಕೇಂದ್ರ ಗೃಹ ಸಚಿವರ ಭದ್ರತಾ ವಿಚಾರದಲ್ಲಿ ವೈಫಲ್ಯ ಆಗಿರೋದನ್ನ ಪೊಲೀಸರೇ ಒಪ್ಪಿಕೊಂಡಿದ್ದಾರೆ ಅದೃಷ್ಟವಶಾತ್ ಯಾವುದೇ ಅಹಿತಕರ ಘಟನೆ ನಡೆಯದೇ ಇರೋದು ನೆಟ್ಟಿಸಿರು ಬಿಡುವಂತಾಗಿದೆ ಅಮಿತ್ ಶಾ ಬರ್ತಾ ಇದ್ದಂತ ಮಾಹಿತಿ ಗೊತ್ತಿರಲಿಲ್ಲ ಎನ್ನುವಂಥದ್ದು ಸತ್ಯವೇ ಇರಬಹುದು ಈ ರೀತಿಯ ಗಣ್ಯರ ಭದ್ರತೆಯಲ್ಲಿ ನಿರ್ಲಕ್ಷ್ಯವಂತೂ ಎದ್ದು ಕಾಣಿಸ್ತಾ ಇದೆ ಮಂಜುನಾಥ್ ಎನ್ ಕ್ರೈಂ ಬ್ಯೂರೋ ನ್ಯೂಸ್ 18 ಚುನಾವಣೆ ದಿನಾಂಕ ಇನ್ನೂ ಕೂಡ ನಿಗದಿಯಾಗಿಲ್ಲ ಆದರೆ ಈಗಾಗಲೇ ಅಭ್ಯರ್ಥಿಗಳು ಆಕಾಂಕ್ಷಿಗಳು ನಾ ಮುಂದು ತಾ ಮುಂದು ಅಂತ ಓಡಾಡ್ತಾ ಇದ್ದಾರೆ ಸಾಲದು ಅಂತ ಮನೆ ಮನೆಗೂ ಸೀರೆ ಬೆಳ್ಳಿದೀಪ ಕುಕ್ಕರ್ ಮಿಕ್ಸಿ ಅಂತ ಕೊಡೋಕೆ ಮುಂದಾಗಿದ್ದಾರೆ ಈಗ ಪೊಲೀಸರು ಸಿಕ್ಕ ಸಿಕ್ಕ ಅಕ್ರಮ ವಸ್ತುಗಳನ್ನು ಸೀಸ್ ಮಾಡ್ತಿದ್ದಾರೆ ರಾತ್ರಿ ವೇಳೆ ಸಿಲಿಕಾನ್ ಸಿಟಿ ಕಾಕಿ ಫುಲ್ ಅಲರ್ಟ್ ಎಲ್ಲ ಕಡೆ ಚೆಕ್ ಪೋಸ್ಟ್ ಹಾಕಿ ವಾಹನ ತಪಾಸಣೆ ಮತದಾರರಿಗೆ ಭರ್ಜರಿ ಗಿಫ್ಟ್ ಹಂಚಲಿಕ್ಕೆ ರಾಜಕಾರಣಿಗಳು ರೆಡಿ ಮಾಡಿಕೊಂಡಿದ್ದಾರೆ ಈಗಾಗಲೇ ಕೆಲವು ಕಡೆಗಳಲ್ಲಿ ಹಂಚಿದ್ರೆ ಇನ್ನೂ ಕೆಲವು ಕಡೆಗಳಿಗೆ ಹಂಚಲಿಕ್ಕೆ ಸಿದ್ಧತೆ ನಡೆದಿವೆ ಈ ಬಗ್ಗೆ ಮಾಹಿತಿ ಪಡಿತಾ ಇರುವಂತಹ ಪೊಲೀಸರು ಎಲ್ಲಾ ಕಡೆಗಳಲ್ಲಿ ಚೆಕ್ ಪೋಸ್ಟ್ ಅನ್ನು ಹಾಕಿ ವಾಹನಗಳ ತಪಾಸಣೆಗೆ ಮುಂದಾಗಿದ್ದಾರೆ ಈ ವೇಳೆ ನಗರದ ಹಲವು ಕಡೆಗಳಲ್ಲಿ ಮತದಾರರಿಗೆ ಹಂಚೋಕೆ ಸಿದ್ಧವಾಗಿದ್ದಂತಹ ಮಾಲುಗಳು ಸೀಸ್ ಆಗ್ತಾ ಇದಾವೆ ಅದರಲ್ಲೂ ಈಶಾನ್ಯ ವಿಭಾಗ ಪೊಲೀಸರು ಒಂದೇ ರಾತ್ರಿ ಸುಮಾರು 1 ಕೋಟಿಗೂ ಅಧಿಕ ಮೊತ್ತದ ಮಾಲುಗಳು ಜಪ್ತಿ ಮಾಡಿದ್ದು ಯಲಹಂಕ ಸಂಪಿಗೆಹಳ್ಳಿ ಹಾಗೂ ದೇವನಹಳ್ಳಿ ಠಾಣೆಗಳಲ್ಲಿ ಪ್ರತ್ಯೇಕ ಕೇಸನ್ನ ದಾಖಲಿಸಿದ್ದಾರೆ ಕ್ರಿಕೆಟ್ ಕಿಟ್ ಹಾಗೂ ಹೆಲ್ಮೆಟ್ ಜಪ್ತಿ ಮಾಡಿದ ಖಾಕಿ 6.5 ಲಕ್ಷ ನಗದು ಜೊತೆ ಟೊಬ್ಯಾಕೋ ಲೋಡ್ ಸೀಸ್ ಯಲಹಂಕದ ಹಯಗ್ರೀವ ಪಬ್ಲಿಕ್ ಶಾಲೆ ಮೇಲೆ ದಾಳಿ ಮಾಡಿದಂತ ಪೊಲೀಸರು ದಾಸ್ತಾನು ಮಾಡಿದಂತ 3.60 ಲಕ್ಷ ಮೌಲ್ಯದ 450 ಹೆಲ್ಮೆಟ್ 1.40 ಲಕ್ಷ ಮೌಲ್ಯದ 35 ಕ್ರಿಕೆಟ್ ಸ್ಪೋರ್ಟ್ಸ್ ಕಿಟ್ಗಳನ್ನು ಸೇರಿದಂತೆ 25,000 ಬೆಲೆ ಬಾಳುವಂತಹ ಬ್ಲಾಂಕೆಟ್ ಅನ್ನ ವಶಕ್ಕೆ ಪಡೆದಿದ್ದಾರೆ ಇನ್ನು ಸಂಪಿಗೆಹಳ್ಳಿ ಹೆಗಡೆ ನಗರದ ಖಾಲಿ ಜಾಗದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸೈಯದ್ ಸಾದಿಕ್ನಿಂದ ಫುಡ್ ಕಿಟ್ ವಿತರಣೆ ಆಗ್ತಾ ಇತ್ತು 90,000 ಮೌಲ್ಯದ 150 ರೇಷನ್ ಕಿಟ್ ವಶಕ್ಕೆ ಪಡೆದಿದ್ದಾರೆ ಇನ್ನು ದೇವನಹಳ್ಳಿ ಪೊಲೀಸರು ಡಸ್ಟರ್ ವಾಹನದಲ್ಲಿ ದಾಖಲೆ ಇಲ್ಲದ 1.42 ಲಕ್ಷ ಹಣ ವಶಕ್ಕೆ ಪಡೆಯೋದ್ರ ಜೊತೆಗೆ ಚಿಕ್ಕಬಳ್ಳಾಪುರ ಕಡೆಗೆ ತೆರಳ್ತಾ ಇದ್ದಂತ ವಾಹನದಲ್ಲಿ 6.45 ಲಕ್ಷ ಮೌಲ್ಯದ ಬೆಲೆ ಬಾಳುವಂತಹ ಟೊಬ್ಯಾಕೋ ಪ್ಯಾಕೆಟ್ ಹಾಗೂ 14,000 ಮೌಲ್ಯದ 35.5 ಲೀಟರ್ ಮದ್ಯವನ್ನ ಸೀಸ್ ಮಾಡಿದ್ದಾರೆ
ರಾಜ್ಯದಲ್ಲಿ ಎಲೆಕ್ಷನ್ ಫೀವರ್ ಹೆಚ್ಚಾಗಿದೆ. ಪೊಲೀಸರು ಅಲರ್ಟ್ ಆಗ್ತಿದ್ದಾರೆ. ಸದ್ಯ 3 ಠಾಣೆಗಳಲ್ಲಿ ಪ್ರತ್ಯೇಕ ಕೇಸ್ ದಾಖಲಾಗಿದ್ದು ಮಾಲನ್ನ ಜಪ್ತಿ ಮಾಡಿದ್ದು ಬಂಧಿತರ ತನಿಖೆ ನಡೆಯತಾ ಇದೆ. ಮಂಜುನಾಥ್ ಎನ್, ಕ್ರೈಮ್ ಬ್ಯೂರೋ, ನ್ಯೂಸ್ 18. ಕೆಆರ್ಪುರದಿಂದ ವೈಟ್ಫೀಲ್ಡ್ ನಡುವೆ ಮೆಟ್ರೋ ಆರಂಭಕ್ಕೆ ಪ್ರಧಾನಿ ಚಾಲನೆ ಕೊಟ್ಟಿದ್ದಾರೆ. ಮೆಟ್ರೋ ಸಂಚಾರ ಸಹ ಆರಂಭ ಆಗಿದೆ. ಆದರೆ ಈ ಮೆಟ್ರೋ ಬಂದಿದ್ದು ಕೆಲವರ ಖುಷಿಗೆ ಕಾರಣವಾಗಿದ್ರೆ ಮತ್ತೆ ಕೆಲವರಿಗೆ ನಿರಾಸೆ ತಂದಿದೆ. ಹೇಗೆ ಈ ಸ್ಟೋರಿ ನೋಡಿ. ಟ್ರಾಫಿಕ್ ನಿಂದ ಐಟಿಬಿಟಿ ಮಂದಿಗೆ ಸಿಕ್ತು ರಿಲೀಫ್. ಪೀಕ್ ಅವರ್ಸ್ ನಲ್ಲಿ ಸಿಕ್ಕಿದ್ದ ಬಾಡಿಗೆ ಸಿಗದೆ ಸಂಕಷ್ಟ. ಕೆಆರ್ಪುರ ಟು ವೈಟ್ಫೀಲ್ಡ್ ಮೆಟ್ರೋ ಹೇಳಿ ಕೇಳಿ ಐಟಿಬಿಟಿ ಕಂಪನಿಗಳ ಮಧ್ಯದಲ್ಲೇ ಸಾಗುವ ಮಾರ್ಗ. ಹೀಗಾಗಿ ಐಟಿ ಕಂಪನಿಗಳ ಉದ್ಯೋಗಿಗಳು ಬಹಳಷ್ಟು ಖುಷಿಯಲ್ಲಿದ್ದಾರೆ. ದಿನವಿಡೀ ಟ್ರಾಫಿಕ್ ಜಂಜಾಟಕ್ಕೆ ಸಿಲುಕ್ತಾ ಇದ್ದ ಟೆಕ್ಕಿಗಳು ಇನ್ಮುಂದೆ ಟ್ರಾಫಿಕ್ ಸಮಸ್ಯೆ ಇಲ್ಲದೆ ನೆಮ್ಮದಿಯ ನಿಟ್ಟಿಸಿರು ಬಿಡಬಹುದು. ಆದರೆ ಇಷ್ಟು ದಿನ ಐಟಿ ಕಂಪನಿಗಳ ಉದ್ಯೋಗಿಗಳನ್ನ ಆಫೀಸ್ಗೆ ಡ್ರಾಪ್ ಮಾಡುತ್ತಾ ಬಾಡಿಗೆ ಪಡಿತಾ ಇದ್ದ ಆಟೋ ಮತ್ತು ಟ್ಯಾಕ್ಸಿ ಚಾಲಕರು ಕಂಗಾಲಾಗಿದ್ದಾರೆ. ಬೆಂಗಳೂರಿನಲ್ಲಿ ಆಟೋ ಮತ್ತು ಕ್ಯಾಬ್ಗಳಿಗೆ ಅತಿ ಹೆಚ್ಚು ಬಾಡಿಗೆ ಸಿಗೋದು ಆಫೀಸ್ಗೆ ಹೋಗುವ ಜನರಿಂದ. ಆದ್ರೀಗ ದೊಡ್ಡ ದೊಡ್ಡ ಐಟಿ ಕಂಪನಿಗಳಿಗೆ ಮೆಟ್ರೋ ಕನೆಕ್ಟಿವಿಟಿ ಆಗ್ತಿದ್ದಂತೆ ಈ ಕ್ಯಾಬ್ ಆಟೋ ನಂಬಿಕೊಂಡವರು ಮೆಟ್ರೋಗೆ ಶಿಫ್ಟ್ ಆಗ್ತಿದ್ದಾರೆ. ಹೀಗಾಗಿ ಆಟೋ ಚಾಲಕರು ಮತ್ತು ಕ್ಯಾಬ್ಗಳು ಬಾಡಿಗೆದಾರರ ಕೊರತೆ ಎದುರಿಸೋ ಭೀತಿ ಉಂಟಾಗಿದೆ. ಅವರ ಭಯಕ್ಕೇನು ಕಾರಣ ಅಂದ್ರೆ ಮೆಟ್ರೋದಲ್ಲಿ ಟ್ರಾಫಿಕ್ ಸಮಸ್ಯೆ ಇರೋದಿಲ್ಲ, ಜೊತೆಗೆ ಕೂಲ್ ಆಗಿ ಎಸಿ ಪ್ರಯಾಣವೂ ಲಭ್ಯ. ಕಾಸ್ಟ್ ವೈಸ್ ನೋಡಿದ್ರೆ ಆಟೋ ಕ್ಯಾಬ್ಗಿಂತ ಚೀಪ್ ಅಂಡ್ ಬೆಸ್ಟ್. ಹೀಗಾಗಿ ಜನ ಕಂಪನಿ ಬಾಗಿಲಿಗೆ ಮೆಟ್ರೋದಲ್ಲೇ ಬಂದಿಳಿಯುತ್ತಾರೆ ಅನ್ನೋದು ಭಯ. ಈ ಒಂದು ಹೊಸ ಮೆಟ್ರೋ ಸಂಚಾರ ಏನು ಪ್ರಾರಂಭಗೊಂಡಿದೆ, ಇದರಿಂದ ಕ್ಯಾಬ್ ಚಾಲಕರಿಗೆ ಆಟೋ ಚಾಲಕರಿಗೆ ಅವರ ದುಡಿಮೆಯಲ್ಲಿ ಹೊಡೆತ ಬೀಳುತ್ತೆ. ಸಾರ್ವಜನಿಕರ ಪ್ರಯಾಣ ಜಾಸ್ತಿ ಇತ್ತು ಇಲ್ಲಿ. ಇದು ಬಹು ಬೇಡಿಕೆ ಇದ್ದಂತಹ ಒಂದು ಸ್ಥಳಗಳು. ಪೀಕ್ ಅವರ್ಸ್ ಅಲ್ಲಿ ಹೈ ಡಿಮ್ಯಾಂಡ್ ಇರ್ತಾ ಇತ್ತು, ಬೇಡಿಕೆ ತುಂಬಾ ಇರ್ತಿತ್ತು. ಓಲಾ, ಊಬರ್, ಟ್ಯಾಕ್ಸಿ, ಆಟೋ ಮಾತ್ರವಲ್ಲ, ಬಿಎಂಟಿಸಿಗೂ ಮೆಟ್ರೋ ಎಫೆಕ್ಟ್ ತಟ್ಟೋ ಭೀತಿ ಉಂಟಾಗಿದೆ. ಇಷ್ಟು ದಿನ ಐಟಿ ಕಾರಿಡಾರ್ಗಳಲ್ಲಿ ಬಿಎಂಟಿಸಿಯ ವೋಲ್ವೋ ಬಸ್ಗಳನ್ನ ರಸ್ತೆಗಳಿಸುತ್ತಿತ್ತು. ಕಾರಣ ವೋಲ್ವೋ ರೇಟ್ ಜಾಸ್ತಿ ಇದ್ರು ದೊಡ್ಡ ದೊಡ್ಡ ಕಂಪನಿಗಳ ಉದ್ಯೋಗಿಗಳಿಗೆ ಎಸಿ ಬಸ್ನಲ್ಲಿ ಓಡಾಡ್ತಿದ್ರು. ಆದ್ರೀಗ ಎಸಿ ಬಸ್ಗಿಂತಲೂ ಉತ್ತಮವಾದ ಸೇವೆ ಮೆಟ್ರೋದಲ್ಲಿ ಸಿಗಲಿದೆ. ಹೀಗಾಗಿ ಬಿಎಂಟಿಸಿ ವೋಲ್ವೋ ಬಸ್ಗಳು ಖಾಲಿ ಓಡಾಡುವ ಸಾಧ್ಯತೆ ಇದೆ. ಎಲೆಕ್ಟ್ರಾನಿಕ್ ಸಿಟಿ ಮೆಟ್ರೋ ಮಾರ್ಗವು ಬಹುತೇಕ ಮುಕ್ತಾಯ ಹಂತಕ್ಕೆ ಬಂದಿದೆ. ಇನ್ನು ಕೆಆರ್ಪುರಂ ಟು ಬೈಯಪ್ಪನಹಳ್ಳಿ ಕೆಲಸವೂ ನಡೀತಿದೆ. ಒಂದು ವೇಳೆ ಎಲ್ಲಾ ಮಾರ್ಗವೂ ಓಪನ್ ಆದ್ರೆ ಆಟೋ, ಕ್ಯಾಬ್, ಓಲಾ, ಊಬರ್ ಚಾಲಕರು ಬಹುದೊಡ್ಡ ನಷ್ಟ ಅನುಭವಿಸೋದು ಪಕ್ಕಾ ಎನ್ನಲಾಗ್ತಿದೆ. ಆಟೋ ಟ್ಯಾಕ್ಸಿಗೆ ನಷ್ಟ ಆಗುತ್ತೆ ಅಂತ ಮೆಟ್ರೋ ನಿಲ್ಲಿಸಿ ಅನ್ನೋಕೆ ಆಗುತ್ತಾ? ಜನರಿಗೆ ಅನುಕೂಲ ಯಾವುದು ಅನ್ನೋದಷ್ಟೇ ಮುಖ್ಯ. ಆಟೋ ಟ್ಯಾಕ್ಸಿ ಚಾಲಕರು ಬೇರೆ ಮಾರ್ಗ ಅನುಸರಿಸಬೇಕಾಗಿದೆ. ಆಶಿಕ್ ಮುಲ್ಕಿ, ನ್ಯೂಸ್ 18, ಬೆಂಗಳೂರು. ರಾಪಿಡೋ ಬೈಕ್ ಟ್ಯಾಕ್ಸಿ ಚಾಲಕರ ಮೇಲೆ ನಡೀತಾ ಇರುವ ಹಲ್ಲೆಯ ವಿರುದ್ಧ ಪ್ರತಿಭಟನೆ ಮಾಡಲಾಗ್ತಾ ಇದೆ. ಆಟೋ ಚಾಲಕರಿಂದ ಆಗ್ತಾ ಇರೋ ಕಿರುಕುಳದ ಬೈಕ್ ಟ್ಯಾಕ್ಸಿ ಸಂಘದಿಂದ ನಗರದ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಬೈಕ್ ಟ್ಯಾಕ್ಸಿ ಚಾಲಕರು ಸುರಕ್ಷತೆಗೆ ಒತ್ತಾಯಿಸಿದ್ದಾರೆ. ಬೈಕ್ ಟ್ಯಾಕ್ಸಿ ಅಸೋಸಿಯೇಷನ್ ಬೈಕ್ ಟ್ಯಾಕ್ಸಿ ಚಾಲಕರ ಪ್ರತಿನಿಧಿಸುವ ನಗರದ ಏಕೈಕ ಸಂಸ್ಥೆಯಾಗಿದೆ. ತಮ್ಮ ಸದಸ್ಯರ ಮೇಲೆ ಆಗ್ತಾ ಇರುವ ನಿರಂತರ ದೌರ್ಜನ್ಯ ಹಾಗೂ ಹೆಚ್ಎಸ್ಆರ್ ಲೇಔಟ್ನಲ್ಲಿ ಬೈಕ್ ಚಾಲಕನ ಹೆಲ್ಮೆಟ್ ಆಟೋ ಡ್ರೈವರ್ ಒಡೆದು ಹಾಕಿದ ಘಟನೆ ನಡೆದಿತ್ತು. ಆಟೋ ಚಾಲಕರಿಂದ ನಿರಂತರವಾಗಿ ದೌರ್ಜನ್ಯ ಆಗ್ತಾ ಇದೆ. ಜೀವನ ನಡೆಸಲು ಹೊಟ್ಟೆಪಾಡಿಗೆ ಎಷ್ಟೋ ಜನ ಬೈಕ್ ಟ್ಯಾಕ್ಸಿ ಓಡಿಸ್ತಾರೆ, ನಾವು ಯಾರಿಗೂ ಕಾಟ ಕೊಟ್ಟಿಲ್ಲ, ಆದರೆ ನಮ್ಮನ್ನು ಪ್ರಚೋದನೆ ಮಾಡೋ ಕೆಲಸ ಆಗ್ತಾ ಇದೆ. ಆಟೋ ಚಾಲಕರ ಅವರ ಸಮಸ್ಯೆಗೆ ಸಾರಿಗೆ ಇಲಾಖೆ ಜೊತೆ ಮಾತನಾಡಿ, ಅದನ್ನು ಬಿಟ್ಟು ನಮ್ಮ ಮೇಲೆ ದೌರ್ಜನ್ಯ ಮಾಡಿದ್ರೆ ಏನು ಪ್ರಯೋಜನ ಅಂತ ಆಕ್ರೋಶ ವ್ಯಕ್ತಪಡಿಸಿದೆ. ತುಂಬಾ ಬೈತಾ ಇದ್ದಾರೆ. ಇವ್ರು ಕಾನೂನು ಕಾನೂನು ಅಂತಾರಲ್ಲ, ಇವ್ರು ಯಾವುದೋ ಒಂದು ಕಾನೂನು ರೀತಿ ಪಾಲನೆ ಮಾಡ್ತಾ ಇದಾರ. 100 to 90 ಭವಿಷ್ಯವಾಗಿ ಇವರು ಜನಸೇವೆ ನಾವು ನಿಜವಾಗ್ಲು ಮಾಡ್ತಾ ಇರೋದು. ಪಿಕಪ್ ಪಾಯಿಂಟ್ಗೆ ಹೋಗ್ತೀವಿ, ಮತ್ತೆ ಡ್ರಾಪ್ ಪಾಯಿಂಟ್ ಅವ್ರ ಕಸ್ಟಮರ್ ಎಲ್ಲಿ ಹೇಳ್ತಾರೆ ನಾವು ಬಿಡ್ತೀವಿ, ಸುರಕ್ಷಿತವಾಗಿ ಕರ್ಕೊಂಡು ಬಿಡ್ತೀವಿ ನಾವು. ಆ ಕೆಲಸ ಮಾಡ್ತಾ ಇದ್ದೀವಿ. ಇದರಿಂದ ಅವ್ರಿಗೆ ಸಹಿಸಕ್ಕೆ ಆಯ್ತಾ ಇಲ್ಲ, ಯಾಕೆಂದ್ರೆ ಅವರು ಸಂಪಾದನೆ ಮಾಡ್ತಾ ಇಲ್ಲ ನಿಯತ್ತಾಗಿ. ಅದಕ್ಕೆ ಅವರು ನೀವು ನೋಡಿರ್ಬೋದು ಎಷ್ಟೋ ಜನ ಈಗ ಪ್ರತಿಭಟನೆ ಮಾಡ್ತಾ ಇದ್ರು. ಯಾರು ಆಟೋದವರು ಅದರಲ್ಲಿ ಯಾರು ವಯಸ್ಸಾಗಿರೋ ಇದಾರ? ಯಾರು ಇಲ್ಲ. ಅವ್ರು ನೋಡಿದ್ರೆ ಆಟೋ ಡ್ರೈವರ್ ತರನೇ ಕಾಣಲ್ಲ ಯಾರು ಕೂಡ. ಎಲ್ಲ ಈ ಗುಂಡಾಗಿರಿಗಳು ದಾದಾಗಿರಿಗಳು ಮಾಡ್ತಾ ಇದ್ದಾರೆ ಬೆಂಗಳೂರು ಅವರೆಲ್ಲ. ಇಲ್ಲಿ ಪುಟಾಣಿ ಮಕ್ಕಳು ಓಡಾಡೋದಕ್ಕೆ ಅಂತ ಟಾಯ್ ಟ್ರೈನ್ ಮಾಡಿದ್ರು. ಶನಿವಾರವಷ್ಟೇ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಈ ಪುಟ್ಟ ಟ್ರೈನ್ಗೆ ಚಾಲನೆ ನೀಡಿದ್ರು. ಆದ್ರೆ ಇವತ್ತು ಟ್ರೈನಲ್ಲಿ ಓಡಾಡಬೇಕು ಅಂತ ಬಂದಿದ್ದ ಮಕ್ಕಳಿಗೆ ನಿರಾಸೆ ಆಯ್ತು. ಯಾಕಂತೀರಾ? ಈ ಸ್ಟೋರಿ ನೋಡಿ. ಹಳಿ ಇಲ್ಲದ ಟ್ರೈನ್ ಬಿಡ್ತಿದೆ ಮಕ್ಕಳ ಕಲ್ಯಾಣ ಇಲಾಖೆ. ಒಂದೇ ದಿನಕ್ಕೆ ಬಾಲಭವನದ ಟಾಯ್ ಟ್ರೈನ್ ಕಾಣೆ.
ಕಳೆದ ಎರಡು ವರ್ಷಗಳ ಬಳಿಕ ಬಾಲಭವನ ಆರಂಭವಾಗಿತ್ತು. ಹೈಟೆಕ್ ಟಚ್ ನೀಡಿ ಮಕ್ಕಳಿಗೆ ಅಂತಾನೆ ವಿಶೇಷವಾಗಿ ಪುಟಾಣಿ ಟ್ರೈನ್ ಆರಂಭ ಮಾಡಿತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ. ಶನಿವಾರ ಅಧಿಕೃತವಾಗಿ ಟಾಯ್ ಟ್ರೈನ್ ಸಂಚಾರವನ್ನು ಶುರು ಮಾಡಿತು. ಆದರೆ ಒಂದು ರೌಂಡ್ ಆಗ್ತಿದ್ದಂತೆ ಮತ್ತೆ ಟ್ರೈನ್ ಗೋಡೌನ್ ಸೇರಿಕೊಂಡಿದೆ. ಆತುರಾತುರದಲ್ಲಿ ಸಿಎಂ ಉದ್ಘಾಟನೆಗಾಗಿ ಟ್ರೈನ್ ತಂದು ಬಣ್ಣ ಎಳೆದು ಚಾಲನೆ ನೀಡಲಾಯಿತು. ಆದರೆ ಅಸಲಿಗೆ ಟ್ರೈನ್ ಸಂಚಾರ ಮಾಡಿದ ಬಳಿಕ ತಾಂತ್ರಿಕ ದೋಷ ಕಂಡುಬಂದಿದೆ. ಹೀಗಾಗಿ ಈ ರೈಲು ಸದ್ಯಕ್ಕೆ ಓಡಾಡೋದಕ್ಕೆ ಯೋಗ್ಯವಲ್ಲ ಎನ್ನುವ ಮಾಹಿತಿ ಸಿಕ್ಕಿದೆ. 12 ಲಕ್ಷ ಖರ್ಚು ಮಾಡಿದ್ದ ಟ್ರೈನ್ ಉದ್ಘಾಟನೆ ಆದ ದಿನವೇ ಕೆಟ್ಟು ಗೋಡೌನ್ ಸೇರಿಕೊಂಡಿದೆ. ಸದ್ಯಕ್ಕೆ ಟ್ರೈನ್ ಓಡಾಡೋದಕ್ಕೆ ಒಂದು ವಾರ ಬೇಕಾಗಬಹುದು ಎಂದು ಹೇಳಲಾಗ್ತಿದೆ. ಇನ್ನು ಈ ಟ್ರೈನ್ ಬಂತು ಅಂತ ಪೋಷಕರು ಮಕ್ಕಳನ್ನ ಬಾಲಭವನಕ್ಕೆ ಕರೆತಂದಿ. ಆದ್ರೆ ಇಲ್ಲಿ ಟ್ರೈನ್ ಓಡಾಡದೇ ಇರೋದ್ರಿಂದ ಮಕ್ಕಳು ಹಾಗೂ ಪೋಷಕರು ನಿರಾಸೆಗೊಂಡು ವಾಪಸ್ ಹೋಗುವಂತಾಯ್ತು. ಕೇವಲ ಪ್ರಚಾರಕ್ಕೆ ಮಾತ್ರ ಟ್ರೈನ್ ಉದ್ಘಾಟನೆ ಮಾಡಿದ್ರು ಈಗ ನಿರಾಸೆಯಾಗ್ತಿದೆ. ಬೇರೆ ಆಟ ಆಡಿಸೋದಕ್ಕೆ ನಮ್ಮ ಮನೆಗಳ ಹತ್ರ ಇರೋ ಪಾರ್ಕ್ಗಳಿಗೆ ಹೋಗ್ಬಹುದು. ಅಧಿಕಾರಿಗಳು ಮಾಡಿರೋದು ಸರಿಯಲ್ಲ ಎಂದು ಪೋಷಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಐ ತಿಂಕ್ ವಿ ಆರ್ ಡಿಸಪಾಯಿಂಟೆಡ್ ಬಿಕಾಸ್ ಟ್ರೈನೂ ಇಲ್ಲ, ಆ ಕಡೆ ಬೋಟಿಂಗೂ ಇಲ್ಲ. ಐ ತಿಂಕ್ ಸ್ವಲ್ಪ ಕೇರ್ಫುಲ್ ಮೆಷರ್ಸ್ ತಗೊಂಡು ಕರೆಕ್ಟ್ ಆಗಿ ಮಾಡಬೇಕಿತ್ತು. ಅವರು ಟೆಲಿಯ ಡಿಸಪಾಯಿಂಟ್, ಎಷ್ಟು ದೂರದಿಂದ ಬಂದಿದ್ದಾರೆ, ಮಕ್ಕಳುಗಳು ಡಿಸಪಾಯಿಂಟೆಡ್ ಆಗಿದ್ದಾರೆ. ಟ್ರೈನ್ ಇದೆ, ಬೇರೆ ಆಟಗಳಿದೆ, ಎಲ್ಲ ಹೇಳಿ ಕರ್ಕೊಂಡ್ಬಂದಿದ್ದೀವಿ. ಸೊ ಮಕ್ಕಳೆಲ್ಲ ನಾಟ್ ಇವನ್ 10 ಮಿನಿಟ್ಸ್, ಲೈಕ್ ಇದೇ ಪಾರ್ಕ್ ಬೇರೆ ಪಾರ್ಕಲ್ಲೂ ಮನೆ ಹತ್ರನೂ ಆಡಿಸ್ಬೋದು. ಸರ್ಕಾರ ಚುನಾವಣೆ ದೃಷ್ಟಿಯಲ್ಲಿಟ್ಟುಕೊಂಡು ಎಲ್ಲಾ ಕಡೆಯಲ್ಲೂ ಉದ್ಘಾಟನೆ ಮಾಡ್ತಿದೆ. ಆದ್ರೆ ಈಗ ಲಕ್ಷ ಲಕ್ಷ ಖರ್ಚು ಮಾಡಿದ್ದ ಟ್ರೈನ್ ಈಗಲೇ ಗೋಡೌನ್ ಸೇರಿಕೊಂಡಿದ್ದು ಮುಂದೆ ಯಾವಾಗ ಬರುತ್ತೋ ಏನೋ ಅನ್ನೋ ಅನಿಶ್ಚಿತತೆ ಕಾಡುವಂತಾಗಿದೆ. ಹಂಸಶ್ಯಾಮಲ, ನ್ಯೂಸ್ 18, ಬೆಂಗಳೂರು. ವೆಲ್ಕಮ್ ಬ್ಯಾಕ್. ಅಂಬರೀಶ್ ಅಂದ್ರೆ ಮಂಡ್ಯದ ಗಂಡು ಅನ್ನೋ ಅನ್ವರ್ಥ ನಾಮ ಥೇಟ್ ತಟ್ ಅಂತ ನೆನಪಿಗೆ ಬರತ್ತೆ. ಇವತ್ತು ಅಂಬಿ ಅಭಿಮಾನಿಗಳಿಗೆ ಡಬಲ್ ಧಮಾಕ. ಒಂದು ರಸ್ತೆಗೆ ಅಂಬರೀಶ್ ಅವರ ಹೆಸರನ್ನ ನಾಮಕರಣ ಮಾಡಿದ್ರೆ ಮತ್ತೊಂದು ಕಡೆ ಸ್ಮಾರಕ ಕೂಡ ಲೋಕಾರ್ಪಣೆಯಾಗಿದೆ. 16 ಅಡಿ ಎತ್ತರದ 3 ಟನ್ ತೂಕದ ಕಂಚಿನ ಪ್ರತಿಮೆ ಕೂಡ ತಲೆ ಎತ್ತಿದೆ. ಇದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ರೇಸ್ ಕೋರ್ಸ್ ರಸ್ತೆಗೆ ಡಾಕ್ಟರ್ ಎಂಎಚ್ ಅಂಬರೀಶ್ ಹೆಸರು ನಾಮಕರಣ. ಕಂಠೀರವ ಸ್ಟುಡಿಯೋದಲ್ಲಿ ಅಂಬಿ ಸ್ಮಾರಕ ಕೂಡ ಲೋಕಾರ್ಪಣೆ. ರೆಬಲ್ ಸ್ಟಾರ್ ಅಂಬರೀಶ್ ಹೆಸರನ್ನು ಬೆಂಗಳೂರಿನ ಮೌರ್ಯ ಸರ್ಕಲ್ನಿಂದ ಬಸವೇಶ್ವರ ಸರ್ಕಲ್ ತನಕ ಇರುವ ರಸ್ತೆಗೆ ಅಂಬರೀಶ್ ರಸ್ತೆ ಅಂತ ನಾಮಕರಣ ಮಾಡಲಾಗಿದೆ. ಸಿಎಂ ಬಸವರಾಜ ಬೊಮ್ಮಾಯಿ ಡಾಕ್ಟರ್ ಎಂಎಚ್ ಅಂಬರೀಶ್ ರಸ್ತೆಯನ್ನು ಲೋಕಾರ್ಪಣೆ ಮಾಡಿದ್ದಾರೆ. ಇದೀಗ ಡಾಕ್ಟರ್ ಎಂಎಚ್ ಅಂಬರೀಶ್ ರಸ್ತೆ ಲೋಕಾರ್ಪಣೆಯಾಗಿದೆ ಮಾನ್ಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಬಸವರಾಜ ಎಸ್ ಬೊಮ್ಮಾಯಿ ಅವರಿಂದ. ರಸ್ತೆಗೆ ನಾಮಕರಣ ಮಾಡಿದ ವಿಚಾರವಾಗಿ ಸಂಸದೆ ಸುಮಲತಾ ಮಾತನಾಡಿದ್ದು, ಇವತ್ತು ಅಭಿಮಾನಿಗಳಿಗೆ ಡಬಲ್ ಧಮಾಕ. ಒಂದ್ ಕಡೆ ರಸ್ತೆ ಉದ್ಘಾಟನೆ, ಮತ್ತೊಂದ್ ಕಡೆ ಸ್ಮಾರಕ ಉದ್ಘಾಟನೆ. ತುಂಬಾ ಎಮೋಷನಲ್ ಆಗ್ತಿದೆ. ರೇಸ್ ಕೋರ್ಸ್ ರಸ್ತೆಗೆ ಅವರ ಜೊತೆಗೆ ನಾನು ಬಂದಿದ್ದೀನಿ, ತುಂಬಾ ಖುಷಿ ಆಗ್ತಿದೆ ಎಂದಿದ್ದಾರೆ. ನಮ್ಮೆಲ್ಲರಿಗೂ ಒಂದು ತುಂಬಾನೇ ಭಾವನಾತ್ಮಕವಾದ ಒಂದು ದಿನ ಅಂತ ಹೇಳಬೇಕು. ತುಂಬಾ ಮಾತಾಡಿದ್ರೆ ಇನ್ನೇನು ಐ ಡೋಂಟ್ ನೋ ಹೌ ಎಮೋಷನಲ್ ಆಗ್ತೀನಿ ಅಂತ. ನಿಜಕ್ಕೂ ಇದು ಕನ್ನಡ ಚಿತ್ರರಂಗದ ಅಭಿಮಾನಿಗಳಿಗೆ, ಕಲಾಭಿಮಾನಿಗಳಿಗೆ, ಕರ್ನಾಟಕದಲ್ಲಿರುವಂಥ ಸಮಸ್ತ ಅಂಬರೀಶ್ ಅವರ ಅಭಿಮಾನಿಗಳಿಗೆ ಒಂದು ಹಬ್ಬದ ಒಂದು ಸಂಭ್ರಮ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಕಂಠೀರವ ಸ್ಟುಡಿಯೋದಲ್ಲಿರುವ ಅಂಬಿ ಸ್ಮಾರಕವನ್ನು ಸಿಎಂ ಬಸವರಾಜ ಬೊಮ್ಮಾಯಿ ಉದ್ಘಾಟನೆ ಮಾಡಿದ್ದಾರೆ. ಅಂಬರೀಶ್ ಸ್ಮಾರಕಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಸ್ಮಾರಕ ಉದ್ಘಾಟಿಸಿದ್ದಾರೆ. ಕಾರ್ಯಕ್ರಮಕ್ಕೆ ರಾಘವೇಂದ್ರ ರಾಜ್ಕುಮಾರ್, ಸಚಿವ ಗೋಪಾಲಯ್ಯ, ನಟ ದೊಡ್ಡಣ್ಣ, ಸುಂದರ್ ರಾಜ್, ಸುಮಲತಾ ಅಂಬರೀಶ್, ಅಭಿಷೇಕ್ ಅಂಬರೀಶ್, ಭಾಮಾ ಹರೀಶ್ ಭಾಗಿಯಾಗಿದ್ದರು. ಅಂಬಿ ಸ್ಮಾರಕ ಉದ್ಘಾಟನೆ ಬಳಿಕ ಮಾತನಾಡಿದ ಸಿಎಂ, ಕರ್ನಾಟಕ ಕಂಡ ರೆಬಲ್ ಸ್ಟಾರ್ ನನ್ನ ಸ್ನೇಹಿತರು. ಮೇರು ನಟ ಅಂಬರೀಶ್ ಅವರ ನೆನಪು ಸದಾಕಾಲ ಇರುತ್ತೆ. ಸಾಧಕನಿಗೆ ಸಾವಿಲ್ಲ ಅಂತ ವಿವೇಕಾನಂದರು ಹೇಳಿದ್ರು. ಅಂಬರೀಶ್ ಸದಾ ನೆನಪು ಆಗ್ತಾರೆ. ಸರ್ಕಾರ ಎಲ್ಲ ಅನುಕೂಲ ಕೊಟ್ಟು ಸ್ಮಾರಕ ಮಾಡಿದೆ. ನನ್ನ ಆತ್ಮೀಯ ಸ್ನೇಹಿತನ ಸ್ಮಾರಕ ಉದ್ಘಾಟನೆ ಮಾಡಿದ್ದು ನನ್ನ ಭಾಗ್ಯ ಎಂದಿದ್ದಾರೆ ಸಿಎಂ. ಅಂಬರೀಶ್ ತನಗೇನು ಸರಿ ಅನಿಸ್ತದೆ ಅದನ್ನು ಮಾಡಿದ್ದಾನೆ, ತಾನೇನು ನುಡಿದಿದ್ದಾನೆ ಆ ಥರ ಮಾಡಿದ್ದಾನೆ, ಆತ್ಮ ಸಾಕ್ಷಿಯಾಗಿ ನಡ್ಕೊಂಡಿದ್ದಾನೆ. ಹೀಗಾಗಿ ಅವನು ಎಂದೆಂದೂ ಕೂಡ ಯಾವ ಕ್ಷಣದಲ್ಲೂ ಕೂಡ ಅವನು ಪಶ್ಚಾತ್ತಾಪವನ್ನು ಪಡುವಂಥ ಜೀವನದಲ್ಲಿ ಒಂದು ಕ್ಷಣವೂ ಅಂಬರೀಷನಿಗೆ ಇಲ್ಲ ಅನ್ನುವಂಥ ಮಾತನ್ನು ಆಳಕ್ಕೆ.
ಇನ್ನು ಸಿಎಂ ಭಾಷಣ ಆರಂಭ ಆಗ್ತಿದ್ದ ಹಾಗೆ ಅಂಬರೀಶ್ ಅವರಿಗೆ ಕರ್ನಾಟಕ ರತ್ನ ಕೊಡಬೇಕು ಅಂತ ಬೇಡಿಕೆ ಇಟ್ಟಿದ್ದಾರೆ ಅಭಿಮಾನಿಗಳು. ನೀವು ನಿಜವಾದ ಅಂಬರೀಶ್ ಅಭಿಮಾನಿಗಳಾಗಿದ್ರೆ ಸೈಲೆಂಟ್ ಆಗಿರ್ತೀರಾ ಎಂದ ಸಿಎಂ. ಅಂಬರೀಶ್ ಎಲ್ಲಿ ಇರ್ತಾನೋ ಅಲ್ಲಿ ಸಂತೋಷ ಉಂಟು ಮಾಡ್ತಿದ್ದ. ಯಾವುದೇ ಗಂಭೀರ ವಿಚಾರ ಇದ್ದಾಗ ಅಂಬರೀಶ್ ಬಂದ್ರೆ ಪರಿಹಾರ ಸಿಗುತ್ತೆ ಅಂತ ನಿರಾಳತೆ ಇತ್ತು ಎಂದಿದ್ದಾರೆ. ಎಲ್ಲಿ ಹೋದಲ್ಲೂ ಸಂತೋಷವನ್ನ ಉಂಟು ಮಾಡ್ತಾ ಇದ್ದ. ಯಾವ್ದಾದ್ರೂ ಒಂದು ಗಂಭೀರ ಚರ್ಚೆ ನಡೆದಾಗ್ಲೂ ಕೂಡ ಅಂಬರೀಶ ಬಂದ್ರೆ ಒಂದು ಸಂತೋಷ ಆಗ್ತೈತಿ, ಇದಕ್ಕೆ ಪರಿಹಾರ ಸಿಗ್ತದೆ ಅಂತ. ಈಗಲೂ ಕೂಡ ನಮ್ಮ ಭಾಮ ಹರೀಶ್ ಅವರು ಅವರೆಲ್ಲ ತಂಡ ಏನಾದ್ರು ಕೆಲಸಕ್ಕೆ ಬಂದಾಗ ನನಗೆ ನೆನಪಾಗೋದು ನನ್ನ ಆತ್ಮೀಯ ಸ್ನೇಹಿತ ಅಂಬರೀಶ್. ಸಂಸದೆ ಸುಮಲತಾ ಅಂಬರೀಶ್ ಮಾತನಾಡಿ, ಅಂಬರೀಶ್ ಚಿತ್ರರಂಗಕ್ಕೆ ಬಂದು ಈ ವರ್ಷಕ್ಕೆ 50 ವರ್ಷ ಆಗ್ತಿತ್ತು. ಅಂಬರೀಶ್ ಸ್ಮಾರಕದ ವಿಚಾರವಾಗಿ ಸಾಕಷ್ಟು ಜನ ಕೇಳುತ್ತಿದ್ರು. ಸರ್ಕಾರದ ಸಹಕಾರದಲ್ಲಿ ಇದೀಗ ಸ್ಮಾರಕ ಆಗಿದೆ. ಅಂಬರೀಶ್ ಮೇಲಿನಿಂದಲೇ ಈ ಕಾರ್ಯಕ್ರಮ ನೋಡಿ ಖುಷಿ ಪಡ್ತಾರೆ. ಅಂಬರೀಶ್ ಮೇಲಿನ ಪ್ರೀತಿಗಾಗಿ ನನಗೆ ಎಂಪಿ ಹುದ್ದೆ ಕೊಟ್ಟಿದ್ದೀರಿ ಅಂತ ಭಾವುಕರಾದ್ರು. ಇವನ್ ಬಿಫೋರ್ ಅವರು ಮೂವಿ ಇಂಡಸ್ಟ್ರಿಗೆ ಬರೋಕ್ಕಿಂತಲೂ ಮೊದಲು ಅವರು ಇದೆಲ್ಲ ಮೆಮರೀಸ್ ಅವ್ರಿಗೆ ಸೇರಿದ್ದು. ಸೊ ಐ ಥಿಂಕ್ ಅವರೆಲ್ಲಿದ್ರು ಇವತ್ತು ತುಂಬಾ ಖುಷಿ ಪಡ್ತಾರೆ ಇದನ್ನ ನೋಡಿ ಅಂತ ಅನ್ಕೊಂಡಿದ್ರು. ಕಾರ್ಯಕ್ರಮದ ವೇಳೆ ಅಭಿಯನ್ನು ಕರೆದು ಪ್ರೀತಿಯಿಂದ ಮಾತನಾಡಿಸಿದ ಸಿಎಂ, ಇವನು ಡಬಲ್ ರೆಬಲ್, ಸೈಜ್ ನಲ್ಲೂ ಡಬಲ್. ಅಂಬರೀಶ್ಗೆ ಕೊಟ್ಟ ಪ್ರೀತಿಯನ್ನ ಅಭಿಗೂ ಕೊಡಿ ಎಂದಿದ್ದಾರೆ. ಇದೀಗ ಅಂಬಿ ಸ್ಮಾರಕ ಉದ್ಘಾಟನೆ ಆಗಿತ್ತು. ಆಡಿಟೋರಿಯಂ ಕಂಪ್ಲೀಟ್ ಆದ ಮೇಲೆ ನಾನೇ ಉದ್ಘಾಟನೆ ಮಾಡ್ತೀನಿ ಅಂತಾನೂ ಭರವಸೆ ಕೊಟ್ಟಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ವೆಲ್ಕಮ್ ಬ್ಯಾಕ್. ನಡು ರಸ್ತೆಯಲ್ಲಿ ಮಹಿಳೆಯರಿಬ್ರು ಗಲಾಟೆ ಮಾಡಿಕೊಂಡ ಘಟನೆ ಬೆಂಗಳೂರಲ್ಲಿ ನಡೆದಿದೆ. ಯುವತಿಯ ಫೋಟೋಗಳನ್ನ ವೆಬ್ಸೈಟ್ಗೆ ಅಪ್ಲೋಡ್ ಮಾಡೋದಾಗಿ ಸುನಂದ ಎಂಬಾಕೆ ಬೆದರಿಕೆ ಹಾಕಿದ್ರಂತೆ. ಅಲ್ಲದೆ ರೌಡಿಗಳನ್ನ ಕಳುಹಿಸಿ ರೇಷ್ಮಾ ಮಗಳನ್ನ ಹತ್ಯೆ ಮಾಡೋದಾಗಿ ಬೆದರಿಕೆ ಹಾಕಿದ್ದಾರೆ ಅಂತ ಯಶವಂತಪುರ ಠಾಣೆಗೆ ದೂರನ್ನ ನೀಡಿದ್ದಾರೆ. ಆದ್ರೆ ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಈ ಮಹಿಳೆಯರಿಬ್ರು ಕೂಡ ಗಲಾಟೆ ಮಾಡಿಕೊಂಡಿದ್ದಾರೆ. ಇದಾಗಿತ್ತು ಇವತ್ತಿನ ನಮ್ಮ ಬೆಂಗಳೂರು ನೋಡ್ತಾರೆ. ನ್ಯೂಸ್ 18 ಜಾಲ ನಮ್ಮದು, ಬಲ ನಮ್ಮದು.